ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಪತ್ನಿಯಾದ ಸ್ವರ್ಣಮಾಲಾ ಅಮ್ಮನವರಿಗೆ ಅನಂತ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಒಂದೆರಡು ನನ್ನ ಧ್ಯಾನದ ಅನುಭವಗಳನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಕಲಾವತಿ ಕಾಂಬಳೆ. ನಾನು ಸಮಾಜ ಕಲ್ಯಾಣ ಇಲಾಖೆಯ ಪೋಸ್ಟ್ ಮ್ಯಾಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಜಮಖಂಡಿಯಲ್ಲಿ ವಾರ್ಡನ್ ಅಂತ ಕೆಲಸ ಮಾಡ್ತಾ ಇರೋದು. ನಾನು ಧ್ಯಾನಕ್ಕೆ ಹೇಗೆ ಬಂದೆ ಅಂದರೆ, ಫಸ್ಟ್ ಲಾಕ್ಡೌನ್ 19-20 ಸಾಲಿನ ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲಿ ಖಾಲಿ ಕುಳಿತಿದ್ದಾಗ ಡಾಕ್ಟರ್ ಪೂರ್ವಿ ಜಯರಾಜ್ ಅವರ ಒಂದು ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ನಾನು ಈ ಧ್ಯಾನ ಮಾರ್ಗಕ್ಕೆ ಬಂದೆ. ಈ ಧ್ಯಾನ ಮಾರ್ಗದಲ್ಲಿ ಅವರು ಒಂದು ತಿಂಗಳ ಸ್ವಯಂ ಪ್ರೀತಿ ಕಾರ್ಯಾಗಾರ ಅಂತ ನಮ್ಮನ್ನೆಲ್ಲ ಒಂದು ತಿಂಗಳ ಧ್ಯಾನ ಮಾಡಿಸಿದ್ರು. ಯಾವ್ಯಾವ ರೀತಿ ಧ್ಯಾನಗಳನ್ನ ಮಾಡಿ ಯಾವ್ಯಾವ ರೀತಿ ನಮ್ಮಲ್ಲಿರ್ತಕ್ಕಂಥ ಮಾನಸಿಕ ಸಮಸ್ಯೆಗಳನ್ನ, ದೈಹಿಕ ಸಮಸ್ಯೆಗಳನ್ನ, ಭಾವನಾತ್ಮಕ ಸಮಸ್ಯೆಗಳನ್ನ, ಎಲ್ಲೆಲ್ಲಿ ದೋಷಗಳಿದಾವ ಆ ದೋಷಗಳನ್ನ ನಾವು ಧ್ಯಾನದ ಮುಖಾಂತರ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಕಲಿಸಿದ್ರು. ಆವಾಗಿಂದ ನಾನು ಈ ರೀತಿ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಪ್ರತಿ ದಿವಸ ತಪ್ಪದೆ ಮಾರ್ನಿಂಗು ಆಮೇಲೆ ರಾತ್ರಿ ಮಲಗುವ ವೇಳೆಯಲ್ಲಿ 2 ಟೈಮ್ 2 ತಾಸು ಧ್ಯಾನ ಮಾಡ್ತಾ ಇದ್ದೀನಿ. ಆ ಧ್ಯಾನದಿಂದ ನನ್ನಲ್ಲಿ ಆಂತರಿಕವಾಗಿ ಬಹಳ ಪರಿವರ್ತನೆಗಳ ಬಂದಿದ್ದಾವೆ. ನನ್ನ ವೃತ್ತಿಯಲ್ಲಿ ಆಗಲಿ ಅಥವಾ ನನ್ನ ಕೌಟುಂಬಿಕ ಜೀವನದಲ್ಲಿ ಆಗಲಿ, ಪ್ರತಿಯೊಂದರಲ್ಲೂ ಒಂದು ಪರ್ಫೆಕ್ಷನ್ ಅಂತ ಏನು ಹೇಳ್ತೀವಲ್ಲ ನಾವು, ಅದು ಪರ್ಫೆಕ್ಷನ್ ಸ್ಲೋಲಿ ಡೆವಲಪ್ಮೆಂಟ್ ಆಗ್ತಾ ಒಂದು ಸುಂದರ ಕ್ಷಣಗಳನ್ನು ಕಳಿತೀವಲ್ಲ ಜೀವನದಲ್ಲಿ, ಆ ಒಂದು ಮಟ್ಟಕ್ಕೆ ಬಂದಿದ್ದೇನೆ. ಆಮೇಲೆ ಧ್ಯಾನದಲ್ಲಿ ಕೆಲವೊಂದು ಅದ್ಭುತವಾದ ಅನುಭವಗಳನ್ನ ಆಗಿರ್ತಾವ. ಆ ಅದ್ಭುತವಾದ ಅನುಭವಗಳಿಂದ ನಾವು ಪ್ರತಿದಿನದ ಜೀವನವನ್ನ ಯಾವ ರೀತಿ ಕಳಿಬೇಕು ಅನ್ನೋದೊಂದು ನಮಗ ಸಂದೇಶ ಬರುತ್ತೆ. ಸಂದೇಶ ಯಾವ ರೀತಿ ಇರುತ್ತಾವ ಅಂದ್ರೆ, ಆ ಸಂದೇಶಗಳನ್ನ ಪಾಲಿಸಿದ್ರೆ ನಮಗ ಜೀವನ ಅಂದ್ರೇನೆ ಒಂದು ಅದ್ಭುತ ಅನುಭವ. ಜೀವನದವನ್ನ ಈ ಅನುಭವವನ್ನ ನಾವು ಅನುಭವಿಸ್ಲೇಬೇಕು. ಅದು ಒಂದು ಒಳ್ಳೆ ಸನ್ನಿವೇಶ ಆಗಲಿ ಅಥವಾ ಒಂದು ಕೆಟ್ಟ ಸನ್ನಿವೇಶ ಆಗಲಿ ಅಥವಾ ಒಂದು ದುಃಖದ ಸನ್ನಿವೇಶ ಆಗಲಿ, ಪ್ರತಿಯೊಂದರಲ್ಲೂ ಯಾವುದೇ ಸನ್ನಿವೇಶ ಇರಲಿ, ಆ ಸನ್ನಿವೇಶದಲ್ಲಿ ನಮ್ಮ ಕಲಿಕೆ ಇರುತ್ತೆ. ಆ ಕಲಿಕೆಯನ್ನು ಕಲ್ಕೊಂಡ ನಂತರ ಅದರಿಂದ ಏನು ನಾವು ಹೊರಗೆ ಬರ್ತೀವಲ್ಲ, ಹೊರಗೆ ಬಂತ ಒಂದು ಸ್ಥಿತಿ ನಮ್ಮಲ್ಲಿ ಉಂಟಾಗುತ್ತೆ. ಆ ಸ್ಥಿತಿ ಉಂಟಾದರೆ ಅದನ್ನು ಅನುಭವಿಸ್ಬೇಕು. ಆ ಅನುಭವದಿಂದ ಮತ್ತಷ್ಟು ನಾವು ಮುಂದಿನ ಸ್ಥಿತಿಯನ್ನು ಎದುರಿಸ್ಲಿಕ್ಕೆ, ಮುಂದಿನ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಮತ್ತಷ್ಟು ಸಮರ್ಥರಾಗ್ತೀವಿ. ಈ ಸಮರ್ಥಕ್ಕೆ ಪ್ರತಿದಿನ ನಾವು ಜೀವನವನ್ನ ಮಾಡೋದ್ರಿಂದ, ಧ್ಯಾನ ಮಾಡಿ ಜೀವನವನ್ನ ಮಾಡೋದ್ರಿಂದ ಅದು ಸಾವಕಾಶವಾಗಿ ಪ್ರಾರಂಭವಾಗಿ ಕ್ಷಣವನ್ನ ನಾವು ಆನಂದದಿಂದ ಅನುಭವಿಸುವಂತ ಒಂದು ಮನಸ್ಥಿತಿ ನಮ್ಮಲ್ಲಿ ಬರುತ್ತೆ. ಆಮೇಲೆ ಸಮಸ್ಯೆಯನ್ನ ನೋಡುವಂತ ಒಂದು ಮೈಂಡ್ ಏನಿರುತ್ತಲ್ಲ ನಮ್ಮದು ಮೈಂಡ್ ಸೆಟ್ಟು, ಆ ಮೈಂಡ್ ಸೆಟ್ಟು ಪೂರ್ತಿಯಾಗಿ ಹೋಗ್ಬಿಡುತ್ತೆ. ಈ ಧ್ಯಾನ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ದಿವ್ಯ ಔಷಧಿ. ಈ ದಿವ್ಯ ಔಷಧಿಯನ್ನ ಪ್ರತಿದಿನ, ಈಗ ಎನರ್ಜಿ ಬೂಸ್ಟರ್ ಅಂತ ಏನು ಹೇಳ್ತೀವಲ್ಲ, ಪ್ರತಿದಿನ ನಾವು ಪ್ರತಿ ಒಬ್ಬರಿಗೂ ಒಂದೊಂದು ಹವ್ಯಾಸ ಇರುತ್ತವಲ್ಲ, ಚಾ ಕುಡಿಬೇಕು ಮಾರ್ನಿಂಗ್ ಅಥವಾ ಟೀ ಕುಡಿಬೇಕು, ಆ ರೀತಿ ಈ ಧ್ಯಾನವನ್ನ ಮುಂಜಾನೆ ಎದ್ದ ಸಕ್ಷಣ ಪ್ರಾತಃ ಕಾಲದಲ್ಲಿ ಈ ಧ್ಯಾನವನ್ನ 1 ತಾಸು ಧ್ಯಾನ ಮಾಡಿ ನಾವು ದಿನನಿತ್ಯದ ಜೀವನ ಮಾಡಿದೀವಿ ಅಂದ್ರೆ ಜೀವನ ಅನ್ನೋದು ಒಂದು ಅದ್ಭುತವಾದ ಅನುಭವ ಅಂತ ಆಗತ್ತೆ ನಮಗೆ. ಆಮೇಲೆ ಯಾವುದೇ ಸಮಸ್ಯೆ ಬಂದರೂ ಅಥವಾ ಯಾವುದೇ ಪರಿಸ್ಥಿತಿ ಬಂದರೂ ಅದನ್ನ ಈಸಿಯಾಗಿ ನಾವು ಫೇಸ್ ಮಾಡಿ ಮತ್ ಮುಂದೆ ಹೋಗ್ತೀವಿ. ಆಮೇಲೆ ನಾನು ವಾರ್ಡನ್ ಆಗಿ ಕೆಲಸ ಮಾಡೋದ್ರಿಂದ ಪ್ರತಿದಿನ ನಮ್ಮ ವಸತಿ ನಿಲಯದ ಮಕ್ಕಳ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಅವ್ರಿಗೆಲ್ಲರಿಗೂ ಧ್ಯಾನವನ್ನು ಕಲಿಸಿಕೊಟ್ಟಿದ್ದೀನಿ. ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಅವರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ. ಆ ಬದಲಾವಣೆಯಿಂದ ನನಗೆ ಬಹಳಷ್ಟು ಖುಷಿ ಆಗ್ತದೆ. ಆಮೇಲೆ ಅವರ ವಿದ್ಯಾಭ್ಯಾಸದಲ್ಲಿ ಇಷ್ಟು ಸಾವಕಾಶವಾಗಿ ಆಂತರಿಕ ಪರಿವರ್ತನೆ ಆಯ್ತಂದ್ರೆ ಅವರು ಪ್ರತಿದಿನ ಧ್ಯಾನ ಮಾಡಿ ಅಭ್ಯಾಸ ಕೂಡೋದ್ರಿಂದ ಹಾಸ್ಟೆಲಲ್ಲಿ ಯಾವುದೇ ಒಂದು ಗಲಾಟೆ ಆಗೋದಿಲ್ಲ. ಮತ್ತೆ ಅವರ ಒಂದು ಶೇಕಡಾವಾರು ಫಲಿತಾಂಶದಲ್ಲಿ ಈಗ 50% ಇದ್ದದ ಮಗು 60% ಇದ್ದದ್ದು 70% 70% ಇದ್ದದ್ದು 80% 80% ಇದ್ದದ್ದು 90% ನಮ್ದು ಈ ಸಲ 2021-22 ಸಾಲಿನ ವಸತಿ ನಿಲಯದ ಶೇಕಡಾ ಫಲಿತಾಂಶ ಬಹಳ ಹೈಯೆಸ್ಟ್ ಆಗಿದೆ. ಈ ವರ್ಷ ಆದಂತ ಫಲಿತಾಂಶ ನಮ್ಗೆ ಹಿಂದಿನ ವರ್ಷದಲ್ಲಿ ಸಿಕ್ಕಿರ್ಲಿಲ್ಲ. ಇದಕ್ಕೆಲ್ಲ ಕಾರಣನ ನಮ್ಮ ಮಕ್ಕಳು ಪ್ರತಿದಿನ ಧ್ಯಾನವನ್ನ ಮಾಡಿ ಅಭ್ಯಾಸ ಮಾಡೋದು, ಧ್ಯಾನವನ್ನ ಮಾಡಿನೇ ಮಲ್ಕೊಳ್ಳೋದು, ಧ್ಯಾನವನ್ನ ಮಾಡಿನೇ
ಪರೀಕ್ಷೆ ಹಾಲ್ಗೆ ಹೋಗೋದು. ಪರೀಕ್ಷೆ ಹಾಲ್ಗೆ ಹೋದ ನಂತರನು ಅಲ್ಲಿ ಒಂದು 2 ನಿಮಿಷ ಧ್ಯಾನ ಮಾಡಿಕೊಂಡು ಕ್ವಶನ್ ಪೇಪರ್ ಓದ್ಕೊಂಡು ನೀಟಾಗಿ ಆನ್ಸರ್ಗಳನ್ನ ಮಾಡಿದ್ರಿಂದ ಈ ಸಲ ನಮ್ದು ಎಷ್ಟಪ್ಪ ಅಂತಂದ್ರ 48 ವಿದ್ಯಾರ್ಥಿಗಳ ಪೈಕಿ 18 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಆಮೇಲೆ 14 ಜನ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ, 5 ಜನ ಸೆಕೆಂಡ್ ಕ್ಲಾಸ್. ಅವರ ಒಂದು ಶೈಕ್ಷಣಿಕ ಜೀವನದಲ್ಲಿ ಈ ರೀತಿಯಾದ ಪರಿವರ್ತನೆ ಧ್ಯಾನದಿಂದ ಮಾತ್ರನೇ ಸಾಧ್ಯ. ಧ್ಯಾನದ ಮಾಡೋದ್ರಿಂದನ ನಮ್ಮ ವಸತಿ ನಿಲಯದ ಎಲ್ಲ ಕೆಲಸಗಳು ಸುಸೂತ್ರವಾಗಿ, ಯಾವುದೇ ಒಂದು ಸಮಸ್ಯೆ ಬಂದ್ರೂ ಅದನ್ನು ಸಮಸ್ಯೆ ರೀತಿ ಎದುರಿಸದೆ ಬಹಳ ಸುಸೂತ್ರವಾಗಿ ಕೆಲಸಗಳು ಸಾಗ್ತಾ ಇದ್ದಾವೆ. ಆಮೇಲೆ ನನ್ನ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಎಷ್ಟು ಈಸಿಯಾಗಿ ನಾನು ಫೇಸ್ ಮಾಡಿ ಹೊರಗಡೆ ಬರ್ತೀನಿ ಅಂದರೆ ಈ ಅದಕ್ಕೆಲ್ಲ ಕಾರಣ ಈ ಧ್ಯಾನನೇ. ಪ್ರತಿದಿನ ತಪ್ಪದೇ ಎಲ್ಲರೂ ಧ್ಯಾನವನ್ನು ಮಾಡಿ ಪ್ರತಿದಿನನು ಈ ಅನಾಪಾನಸತಿ ಧ್ಯಾನವನ್ನೇ ಮಾಡಬೇಕು. ಅನಾಪಾನಸತಿ ಅಂದ್ರೇ ಉಸಿರಿನ ಮೇಲೆ ಗಮನ, ನಮ್ಮ ಶ್ವಾಸದ ಮೇಲೆ ಗಮನ. ನಾವು ಶ್ವಾಸ ಇರುವವರೆಗೆ ನಾವು, ಶ್ವಾಸ ಇದ್ರೇ ನಾವು, ಶ್ವಾಸ ಇರಲಿಲ್ಲ ಅಂದರೆ ಏನೂ ಇಲ್ಲ. ಶ್ವಾಸನ ಲಕ್ಷ ಕೊಟ್ಟು ಗಮನ ಹರಿಸಿ ಅದರ ಮೇಲೆ ಲಕ್ಷ ಇಟ್ಟ ಧ್ಯಾನ ಮಾಡಿದ್ರಿಂದ ನಮ್ಮ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ನಮ್ಮ ಭಾವನಾತ್ಮಕ ವಲಯದಲ್ಲಿ ಎಲ್ಲ ವಲಯದಲ್ಲಿ ಸಮಸ್ಯೆಗಳು ಪರಿಹಾರ ಆಗಿ ನಾವು ಆಂತರಿಕವಾಗಿ ಇನ್ನಷ್ಟು ಆಳಕ್ಕೆ ಇಳಿದು ಆಳವಾದ ಶಾಂತಿಯನ್ನು, ಆಳವಾದ ಅದ್ಭುತತೆಯನ್ನು ನಾವು ಅನುಭವಿಸ್ಲಿಕ್ಕೆ ನಮ್ಮ ಅಂತರಂಗದಲ್ಲೇ ಇರುವಂತಹ ಔಷಧಿಯನ್ನು ಅದರಿಂದನ ನಮ್ಮ ವಾಸ್ತವಿಕ ಹೊರಗಡೆಯ ಜೀವನವನ್ನು ಅನುಭವಿಸ್ಲಿಕ್ಕೆ ಅದನ್ನು ಎದುರಿಸ್ಲಿಕ್ಕೆ ನಮ್ಮ ಒಳಗಡೆನೆ ಔಷಧಿ ಇದೆ ಅಂತ ಈ ಧ್ಯಾನದಿಂದ ಮಾತ್ರ ಗೊತ್ತಾಗ್ತದೆ. ನಮ್ಮ ಒಳಗಡೆ ಇರುವಂಥ ಆ ಒಂದು ಅತ್ಯದ್ಭುತವಾದ ಶಾಂತಿಯನ್ನು, ಪರಮಾನಂದವನ್ನು, ಪರಮೋಚ್ಚ ಸ್ಥಿತಿಯನ್ನು ಈ ಧ್ಯಾನದಿಂದ ಮಾತ್ರ ತಲುಪಲು ಸಾಧ್ಯ. ಹಾಗಾಗಿ ಎಲ್ಲರೂ ಪ್ರತಿದಿನ ತಪ್ಪದೆ ಧ್ಯಾನವನ್ನು ಮಾಡೋಣ. ಪ್ರತಿಯೊಬ್ಬರಿಗೂ ಪ್ರತಿದಿನ ಎಲ್ಲರಿಗೂ ಈ ಧ್ಯಾನ ಬೇಕೇ ಬೇಕು. ಈ ಧ್ಯಾನಕ್ಕೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಆಮೇಲೆ ಈ ಧ್ಯಾನವನ್ನು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮನೆ ಮನೆಗೂ, ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ ಕಲಿಸಲು ನಮ್ಮ ಪಿತಾಮಹಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೂ ಅನಂತ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನೆರಡ ಒಂದು ಅನುಭವಗಳನ್ನು ಈ ಮೂಲಕ ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ PMC ಕನ್ನಡ ಟೀಮ್ ಅವರಿಗೂ ಅನಂತ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಧ್ಯಾನವನ್ನು ಹೀಗೆ ಪ್ರಸಾರ ಮಾಡೋಣ, ಧ್ಯಾನಕ್ಕಾಗಿ ನಾವು ಶ್ರಮಿಸೋಣ, ಧ್ಯಾನವನ್ನು ಎಲ್ಲರೂ ಮನೆ ಮನೆಗೆ ತಲುಪಿಸೋಣ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.